ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಹೀಗೆ ರಾತ್ರೋರಾತ್ರಿ ಪೊಲೀಸ್ ಠಾಣೆ ಬಳಿಯೇ ಬರ್ಬರವಾಗಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ಆರೋಪಿ, ಭೀಕರ ಕೊಲೆ ಕಂಡು ಬೆಚ್ಚಿ ಬಿದ್ದ ಜನ, ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ನಗರ ಪೊಲೀಸ್ ಠಾಣೆ ಬಳಿ. ಇಷ್ಟಕ್ಕೂ ಹೀಗೆ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು LML ಶೇಖರ್, ಕೊರ್ಚರಪೇಟೆ ನಿವಾಸಿ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ವ್ಯಕ್ತಿಯ ಹೆಸರು ಶಿವಕುಮಾರ್, ನಗರದ ಕಾರ್ಖಾನೆ ಪೇಟೆ ನಿವಾಸಿ. ಸುಮಾರು 5 ವರ್ಷಗಳ ಹಿಂದೆ ಇಬ್ಬರು ಕುಚುಕು ಗೆಳೆಯರು ಒಟ್ಟಿಗೆ ಹಣದ ಲೇವಾದೇವಿ ಮಾಡ್ತಾ ಇದ್ರು, ಒಟ್ಟಿಗೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ತಾ ಇದ್ರು. ಹಣದ ಲೇವಾದೇವಿ ನೆಪದಲ್ಲಿ ಶಿವಕುಮಾರ್ ಮನೆಗೆ ಹೋಗ್ತಿದ್ದ ಶೇಖರ್ ತನ್ನ ಸ್ನೇಹಿತ ಶಿವಕುಮಾರ್ ಹೆಂಡತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದ. ಇದೇ ವಿಚಾರವಾಗಿ ಶಿವಕುಮಾರ್ ಹಾಗೂ ಶೇಖರ್ ನಡುವೆ 2 ವರ್ಷಗಳ ಹಿಂದೆ ಗಲಾಟೆಯಾಗಿ ಶೇಖರ್ ಜೈಲಿಗೂ ಹೋಗಿದ್ದ. ಇಷ್ಟಕ್ಕೆ ಸೈಲೆಂಟ್ ಆಗದ ಶೇಖರ್ ಪುನಃ ಶಿವಕುಮಾರ್ ಹೆಂಡತಿಯಿಂದ ಬಿದ್ದಿದ್ದ. ಶೇಖರ್ ಕಾಟ ತಾಳಲಾರದ ಶಿವಕುಮಾರ್ ತನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಶೇಖರ್ ಕೊಲೆಗೆ ಸಂಚು ರೂಪಿಸಿದ್ರು. ರಾತ್ರಿ ಎಣ್ಣೆ ಪಾರ್ಟಿ ಮಾಡಲು ಕರೆದು ನಗರ ಪೊಲೀಸ್ ಠಾಣೆಯ ಎದುರೆ ತಲೆ ಮೇಲೆ ಕಲ್ಲು ಹಾಕಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೊಲೆಯಾದ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳಾದ ಶಿವಕುಮಾರ್ ಹಾಗೂ ಆತನ ಸ್ನೇಹಿತ ಸಮನ್ ಸಾಗರ್ ಅಲಿಯಾಸ್ ಗುಂಡಾ ಎಂಬುವನನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಕೊಲೆಯಾದ ಶೇಖರ್ನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಇನ್ನು ಕೊಲೆ ಆರೋಪದಡಿ ದೂರು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಾತ್ರಿ ವಿಷಯ ತಿಳಿದ ತಕ್ಷಣ ನಾನು ಓಡ್ ಬಂದೆ, ಯಾಕಂದ್ರೆ ನಮ್ಮ ವಾರ್ಡ್ ಹುಡುಗ ಈ ಥರ ಅಂತ ನಮ್ಮ ರಾಜಣ್ಣ ಅವರು ಹೇಳಿದ ತಕ್ಷಣ ಹಂಗೆ ಓಡ್ ಬಂದೆ. 11 ಗಂಟೆಯಲ್ಲಿ ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು. ಫಸ್ಟು ಸ್ಟಾರ್ಟಿಂಗ್ ನೋಡಿದ್ವಿ ಏನಪ್ಪ ನಮ್ಮ ಶೇಖರ್ನ ಅಲ್ವಾ ಅಂತ, ಹಂಗೆ ನಂಬರ್ ಇತ್ತು, ಫೋನ್ ಮಾಡಿದೆ. ಆ ಫೋನ್ ಮಾಡಿದ ತಕ್ಷಣ ನನ್ನ ನಂಬರು ರಿಂಗ್ ಆಯಿತು. ರಿಂಗ್ ಆಗಿದ ತಕ್ಷಣವೇ ಅವೆಲ್ಲ ಶೇಖರ್ ಅಂತ ನಮಗೆಲ್ಲ ಒಂದು ಕಡೆ ಏನೇ ತಪ್ಪು ಮಾಡಿದಾನೆ ಇದು, ಬಟ್ ಆದರೆ ನಮ್ಮ ಜೊತೆಯಲ್ಲಿದ್ದಾನೋ ನಾವು ನಮಗೂ ಒಂದು ಇದಿದೆ ಸರ್. ಒಟ್ಟಿನಲ್ಲಿ ಸ್ನೇಹಿತನ ಪತ್ನಿಯೊಂದಿಗಿನ ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಅನೈತಿಕ ಸಂಬಂಧಕ್ಕೆ ಸ್ನೇಹಿತ ದಾರುಣ ಕೊಲೆಯಾಗಿದ್ರೆ, ಇತ್ತ ಕುಚುಕು ಕುಚುಕು ಗೆಳೆಯನನ್ನೇ ಕೊಲೆ ಮಾಡಿದ ಸ್ನೇಹಿತ ಜೈಲು ಪಾಲಾಗಿದ್ದಾನೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ.